ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಈ ದಿವಸ ನಾನು ನಿಮ್ಗೆ ಗಿಡಗಳಲ್ಲಿ ಒಳ್ಳೆಯ ಹೂ ಬರಬೇಕು ಅಂದ್ರೆ ಒಂದು ಒಳ್ಳೆ ಫರ್ಟಿಲೈಸರ್ ಹೇಳ್ತೀನಿ, ನೀವು ಅದನ್ನ ಟ್ರೈ ಮಾಡ್ರಿ. ಸೊ ಸಾಕಷ್ಟು ಜನ ನಂಗೆ ಕಮೆಂಟ್ ಮಾಡಿ ಕೇಳಿಕತ್ತಿದ್ರಿ, ಸೊ ಗಿಡಗಳನ್ನ ಎಲ್ಲಿಂದ ತಂದ್ರಿ ಅಂತ ಹೇಳಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ ಕಮೆಂಟ್ಸ್ಗೆ ಒಂದಿಷ್ಟು ಉತ್ತರ ಕೊಡ್ತೀನಿ. ಗಿಡಗಳನ್ನ ಎಲ್ಲಿಂದ ತಂದ್ರಿ ಅಂತ ಕೇಳಿದ್ರಿ. ಸೊ ನಮ್ಮೂರಲ್ಲೇನೆ ವರ್ಷ ಒಂದ್ಸತಿ ಗಿಡಗಳು ಬರ್ತವೆ. ಈ ಸತಿ ಬಹಳಷ್ಟು ಹಣ್ಣಿನ ಗಿಡಗಳು ಬಂದು, ಆಮೇಲೆ ಹೂವಿನ ಗಿಡಗಳು ಬರಲಿಲ್ಲ, ಬಟ್ ಹಣ್ಣಿನ ಗಿಡಗಳು ಎಲ್ಲಾನು ಬಂತು. ಆಲ್ ಸ್ಪೈಸಸ್ ಎಲ್ಲಿ ತಂದ್ರಿ ಅಂತ ಕೇಳಿದ್ರೆ ಅದು ಕೂಡ ಅಲ್ಲೇ ನಮ್ಮ ಊರಿಂದ ನರ್ಸರಿಯಲ್ಲಿ ಸಿಕ್ತು. ಆಮೇಲೆ ಇನ್ನೊಂದು ಯಾವುದಪ್ಪ ಅಂದ್ರೆ ಇದು ಬಳ್ಳಿಯ ರೋಸ್ ಗಿಡ ಕೇಳಿದ್ರೆ, ಬಳ್ಳಿ ರೋಸ್ ಗಿಡನೂ ಅಷ್ಟೇ ನಮ್ಮ ಊರಲ್ಲಿ ಇರೋಂಥ ನರ್ಸರಿಯಲ್ಲಿ ಬಂತು. ಸೊ ಎಲ್ಲ ಗಿಡನೂ ಎಲ್ಲಿಂದ ಬರ್ತಾವ ಅಂತಂದ್ರೆ ಇವು ಹೈದರಾಬಾದಿಂದ ಬರ್ತಾವ. ನಮ್ಮ ಊರಿಗೆ ರಾಯಚೂರಿಗೆ ಹತ್ರ ಆಗೋಂಥದ್ದು ಹೈದರಾಬಾದು, ಹಾಗಾಗಿ ಹೈದರಾಬಾದಿಂದ ಜಾಸ್ತಿ ಗಿಡಗಳು ಬರ್ತವೆ. ಮತ್ತು ಕೆಲವೊಂದು ಸತಿ ಬೆಂಗಳೂರಿಂದಲೂ ತರಿಸಿರ್ತಾನೆ ಅವನು. ಬಟ್ ಇಷ್ಟು ಗಿಡಗಳು ಈ ಸತಿನೇ ಬಂದಿರೋದು, ಇಷ್ಟು ವೆರೈಟಿ ಗಿಡಗಳು. ಅದರಲ್ಲಿ ನಾನೊಂದಿಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ, ಯಾವ್ಯಾವ ತೊಗೊಂಡಿದ್ದೀನಿ ಅಂಥೇಳಿ. ಸೊ ಆಮೇಲೆ ಇವತ್ತು ಬರೀ ಹೂವಿನ ಗಿಡಗಳಿಗೆ, ಸ್ಪೆಷಲ್ ಆಗಿ ಹೂವಿನ ಗಿಡಗಳು ಇಲ್ಲಿ ನೋಡ್ರಿ. ಈ ಥರ ಬಳ್ಳಿ ಆಗಿರ್ಬೋದು, ಆಮೇಲೆ ದಾಸವಾಳದ ಹೂಗಳಾಗಿರ್ಬೋದು. ಸೊ ಈ ಥರ ಎಲ್ಲ ಗಿಡಗಳಿಗೂ ಒಂದು ಒಳ್ಳೆ ಫರ್ಟಿಲೈಸರ್ ಹೇಳ್ತೀನಿ. ಇದು ಹಾಕೋದ್ರಿಂದ ಚಿಗುರು ಮೊಗ್ಗು ಎಲ್ಲನೂ ಚಲೋ ಆಗಿ ಬರ್ತದೆ. ಸೊ ನನ್ನ ಗಾರ್ಡನಲ್ಲಿ ನಾನು ಯೂಸ್ ಮಾಡೋಂತಹ ಒಂದು ಒಳ್ಳೆ ಗೊಬ್ಬರ ಅಂತಂದ್ರೆ, ಸೊ ನೋಡ್ರಿ ಇದು ಕುರಿ ಗೊಬ್ಬರ. ಸೊ ಪೂರ್ತಿ ಈ ರೀತಿ ಪೌಡರ್ ಆಗ್ಯದ ಅಂದ್ರೆ ಗೊಬ್ಬರ ರೆಡಿ ಆಗ್ಯದ ಇದು. ಆಮೇಲೆ ಇದ್ರ ಜೊತೆಗೆ ಇದು ವರ್ಮಿ ಕಂಪೋಸ್ಟ್, ಆಮೇಲೆ ಇದು ಸೀವೀಡ್ ಗ್ರಾನ್ಯುಲ್ಸ್, ಆಮೇಲೆ ಸ್ವಲ್ಪ ಫಂಗಿಸೈಡ್. ಮಳೆಗಾಲ ಇರೋದ್ರಿಂದ ಏನ್ ಹಾಕಿದ್ರು ಒಂಚೂರು ಫಂಗಿಸೈಡ್ ಅನ್ನ ನಾನು ಹಾಕ್ತಾ ಇರ್ತೀನಿ ಇತ್ತೀಚೆಗೆ. ಆಮೇಲೆ ಕುರಿ ಗೊಬ್ಬರ ಸಿಕ್ಕಿಲ್ಲ ಅಂದ್ರೆ ನೀವು ಈ ತರ ಆಕಳ ಗೊಬ್ಬರನು ತಗೋಬಹುದು. ಸೊ ಆಕಳ ಗೊಬ್ಬರನು ಒಂದ್ ಸ್ವಲ್ಪ ನಾ ಇದ್ರಲ್ಲಿ ತೊಗೊಂಡಿನಿ. ಸೊ ಜಾಸ್ತಿ ಇರೋದು ಇದ್ರಲ್ಲಿ ಕುರಿ ಗೊಬ್ಬರನೇ. ಸೊ ಈ ತರ ಮಿಕ್ಸ್ ಮಾಡಿಕೊಂಡು ನೀವು ನಿಮ್ಮ ಗಿಡಗಳಿಗೆ ಕೊಡ್ಬೇಕಾಗತ್ತ. ಈ ಗಿಡಕ್ಕೆ ನಾನು ಸ್ವಲ್ಪ ದಿನ ಮುಂಚೆ ಅಷ್ಟೇ ಕೊಟ್ಟಿದ್ದೆ. ಸೊ ಯಾವ ರೀತಿ ಮೊಗ್ಗಿಗಳು ಬರಾಕತ್ತಾವ ಅಂತೇಳಿ ಅದಕ್ಕೆ ಈಗ ನಾನು ಈ ಉಳಿದ ಗಿಡಗಳಿಗೂ ಸ್ವಲ್ಪ ಕೊಡೋಣ ಅಂತಿದ್ದೀನಿ. ನೋಡ್ರಿ ಈ ಗಿಡ ಏನಾದ್ರೂ ಗೊಬ್ಬರ ಹಾಕೋಕೆ ಮುಂಚೆ ಒಂಚೂರು ಗಿಡನ ಲೂಸ್ ಮಾಡ್ಕೊಬಿಡ್ಬೇಕು. ಮಣ್ಣೆಲ್ಲ ಚೂರು ಲೂಸ್ ಆಯ್ತಂದ್ರೆ ನಮ್ಗೆ ತೊಳ್ಳಿಕ್ಕೆ ಚಲೋ ಅನಿಸುತ್ತ. ಆಮೇಲೆ ಗಿಡದಲ್ಲಿ ನಾವು ಯಾವುದೇ ಗೊಬ್ಬರ ಕೊಟ್ಟರು ಈಸಿಯಾಗಿ ಅದು ಎಲ್ಲದಕ್ಕೂ ಮುಟ್ಟುತ್ತ. ಸೊ ಅದೇ ರೀತಿ ನೋಡ್ರಿ ಇವತ್ತು ಈ ಗಿಡಗಳಿಗೆ ಕೊಡ್ತೀನಿ ಅಂದ್ರೆ ಈ ಗಿಡಗಳಿಗೆ ಒಂಚೂರು ಈ ತರ ನೋಡ್ರಿ ಮಣ್ಣನ್ನ ಲೂಸ್ ಮಾಡ್ಕೊಲಿಕ್ಕತ್ತೀನಿ. ಲೂಸ್ ಮಾಡಿಕೊಂಡು ಎಲ್ಲನೂ ಸೇರಿಸಿ ಒಂದು ಮುಷ್ಟಿಯಷ್ಟು ಮಾತ್ರ ನಾನು ಕೊಡ್ತೀನಿ. ಸೊ ರೂಟ್ ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಳೆಕತ್ತವ ಅಂಥೇಳಿ. ಈ ರೀತಿ ಗಿಡಗಳೆಲ್ಲ ಹದ ಮಾಡಿಕೊಂಡು ಮಣ್ಣೆಲ್ಲ ಒಂದು ಲೇಯರ್ ಅಷ್ಟು ಮಣ್ಣು ಬೇಕಾದ್ರೆ ತೆಗೆದು ಸೈಡಿಗೂ ಇಡ್ಬೋದು, ಅಥವಾ ಇಲ್ಲೇ ಹಿಂಗೆ ಸೈಡಿಗೆ ಮಾಡಿಕೊಂಡು ನೀವು ಈ ರೀತಿ ಇದೇನು ಮಾಡಿದ್ದೀನಲ್ಲ ಇದು ಎಲ್ಲನೂ ಪೂರ್ತಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಸೊ ವರ್ಮಿ ಕಂಪೋಸ್ಟು ಕೂಡ ನಾನು ಆನ್ಲೈನಲ್ಲಿ ತೊಗೊಂಡಿದ್ದೀನಿ. ಈ ಸರಿ ಇದನ್ನು ಕೂಡ ಇಲ್ಲೇ ಗೊಬ್ಬರದ ಅಂಗಡಿಯಲ್ಲಿ ಹೋಗಿ ನಾನು ತೊಗೊಂಡು ಬಂದೀನಿ. ಸೊ ಇದನ್ನ ಚೂರು ಚೂರೇ ಒಂದೊಂದೇ ಮುಷ್ಟಿ ಅನ್ಕೋರಿ, ಇಷ್ಟು ಒಂದು ಮುಷ್ಟಿ ಅಷ್ಟು ತೊಗೊಂಡು ಸೈಡಿಗೆ ಈ ರೀತಿ ಹಾಕ್ತಾ ಬರಬೇಕು. ಸೈಡಿಗೆ ಈ ರೀತಿ ಹಾಕ್ತಾ ಬಂದರೆ ಸಾಕು, ಇದಕ್ಕಿಂತ ಜಾಸ್ತಿ ಬೇಡ. ಸೊ ಆದಷ್ಟು ಕಮ್ಮಿನೇ ಈ ರೀತಿ ಹಾಕಿ ಮಣ್ಣನ್ನು ಮುಚ್ಚಿ ಸ್ವಲ್ಪ ನೀರನ್ನು ಕೊಡಬೇಕಾಗತ್ತೆ. ನಾವು ಗೊಬ್ಬರ ಕೊಟ್ಟಮೇಲೆ ಒಂಚೂರು ನೀರು ಕೊಡಬೇಕು. ಸೊ ಗೊಬ್ಬರ ಕೊಡೋ ಟೈಮಲ್ಲಿ ಈ ಮಣ್ಣು ನೋಡ್ರಿ ಒಂದಿಷ್ಟು ಡ್ರೈ ಆಗಿರಬೇಕು, ಜಾಸ್ತಿ ಮಾಯಿಶ್ಚರ್ ಇದರಲ್ಲಿ ಇರಬಾರ್ದು, ನೋಡಿಕೊಂಡು ನೀವು ಕೊಡಬೇಕು. ಇದರಲ್ಲಿ ಆಲ್ರೆಡಿ ಮಾಯಿಶ್ಚರ್ ಅದ, ನಲ್ಲಿ ಸ್ಪೈಡರ್ ಪ್ಲಾಂಟ್ ಹಾಕಿನಿ, ಮಾಯಿಶ್ಚರ್ ಅದ. ಆಮೇಲೆ ಇನ್ನು ಉಳಿದಂತಹ ಯಾವುದೇ ಹೂವಿನ ಗಿಡಗಳಾಗಿರ್ಬೋದು, ಇದು ನೋಡ್ರಿ ಈ ಹೂವಿನ ಗಿಡ ಇದು ಬ್ಲೀಡಿಂಗ್ ಹಾರ್ಟ್ ಪ್ಲಾಂಟು. ಸೊ ಇದರಲ್ಲಾಗಿರ್ಬೋದು ಇದು ರಾತ್ ಕಿರಾಣಿ ಅಂತಾರಲ್ಲ ಅದು. ಆಮೇಲೆ ಇದು ಹೂವಿನ ಗಿಡ ನೋಡ್ರಿ ಇದರಲ್ಲಿ ಎಷ್ಟು ಹೂ ಬಂದವ ಅಂಥೇಳಿ. ಸೊ ಇದು ಇದು ಮಣ್ಣು ಇದು ಹಾಕ್ಬೇಕಾದ್ರೆ ನಾನು ಇದರಲ್ಲಿ ಇದೇ ಥರ ಮಣ್ಣು ಮಿಕ್ಸ್ ಮಾಡಿ ಹಾಕಿದ್ದೆ. ಸೊ ನೋಡ್ಬೋದು ಹೂವು ಎಷ್ಟು ಚೆನ್ನಾಗಿ ಆಗ್ಯಾವ ಅಂಥೇಳಿ. ಡೈಲಿ ಎಷ್ಟು ಹೂವು ಇರ್ತಾವ ಗೊತ್ತಾ, ಡೈಲಿ ನೋಡ್ರಿ ಎಷ್ಟು ಒಂದು ಒಣಗಿದವ ನೋಡ್ರಿ, ಎಷ್ಟೊಂದು ಹೂವು ಒಣಗಿದವ ಅಂತ. ಮತ್ತೆ ಮೊಗ್ಗಿಗಳನ್ನೂ ಅಷ್ಟೇ ಫುಲ್ಲು ತುಂಬಿಬಿಟ್ಟವ, ಒಂದು ಎಲೆಗೆ ನಾಲ್ಕು ಬರ್ಲಿಕ್ಕತ್ತಾವ ಅಷ್ಟೊಂದು ಇಲ್ಲಿ ಹೂಗಳು ಬೆಳಿಗತ್ತಾವ ನೋಡ್ರಿ. ಸೊ ಈ ರೀತಿ ಗಿಡಗಳಿಗೆ ಯಾವಾಗೂ ಹೂಗಳು ತುಂಬಿರಬೇಕು ಅಂತಂದ್ರೆ ಸ್ವಲ್ಪ ಅವಾಗವಾಗ ನಾವು ಒಂದು 20 ದಿವಸಕ್ಕೆ ಒಂದ್ಸತಿಗಾದ್ರೂ ಗೊಬ್ಬರ ಕೊಡಲೇಬೇಕು.
ತಿಂಗಳಿಗೆ ಒಂದ್ಸತಿ ಕೊಟ್ಟರೂ ಪರವಾಗಿಲ್ಲ. ಆದರೆ ಪಾಟಲ್ಲಿ ಹಾಕಿರೋದ್ರಿಂದ ಜಾಸ್ತಿ ಅದಕ್ಕೆ ಗೊಬ್ಬರದ ಅಂಶ ಬೇಕಾಗುತ್ತೆ, ಯಾಕಂದರೆ ಎನರ್ಜಿ ಬರಬೇಕಲ್ಲ. ಹಾಗಾಗಿ ಗೊಬ್ಬರದಲ್ಲಿ ಮೈಕ್ರೋನ್ಯೂಟ್ರಿಯನ್ಸ್ ಇರಬೇಕು ಮತ್ತು ನೈಟ್ರೋಜನ್ ಸ್ವಲ್ಪ ಕಡಿಮೆ ಹಾಕಿದೆ, ಯಾಕಂದರೆ ಆಲ್ರೆಡಿ ನೈಟ್ರೋಜನ್ ಭಾಳಷ್ಟು ನಮ್ಮ ಗಾಳಿಯೆಲ್ಲ ಸಿಗುತ್ತೆ. ಸೊ ನೈಟ್ರೋಜನ್ ಇರೋಂಥದ್ದು ಕಮ್ಮಿ ಹಾಕ್ಬಿಟ್ಟು ನಾವು ಮೈಕ್ರೋನ್ಯೂಟ್ರಿಯನ್ಸ್ ಇರೋಂಥದ್ದು ಆಮೇಲೆ ಸಲ್ ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ಕೊಟ್ಟು ನಾವು ನೈಟ್ರೋಜನ್ನು ಈ ಫಾಸ್ಫರಸ್ ಇರೋಂಥ ಇದನ್ನ ಜಾಸ್ತಿ ಕೊಟ್ಟರೆ, ಪೊಟ್ಯಾಶ್ ಇರೋಂಥದ್ದು ಗೊಬ್ಬರ ನಾವು ಜಾಸ್ತಿ ಕೊಟ್ಟರೆ ಗಿಡಗಳಿಗೆ ಚೆನ್ನಾಗಿ ಹೂ ಬರ್ತಾವೆ. ಸೊ ನೀವು ಈ ಥರ ಟ್ರೈ ಮಾಡಿರಿ. ಹಾರ್ವೆಸ್ಟ್ ಮಾಡ್ತೀನಿ. ಸೊ ಹಾರ್ವೆಸ್ಟ್ ಏನೇನೆಲ್ಲ ಮಾಡ್ತೀನಿ ಅಂತ ತೋರಿಸ್ತೀನಿ. ಫಸ್ಟಿಗೆ ನೋಡಿರಿ ಈ ತೊಂಡೆಕಾಯಿ, ಸಾಕಷ್ಟು ತೊಂಡೆಕಾಯಿಗಳು ಇಲ್ಲಿ ಆಗಿರೋಂಥವು ಇದಾವೆ ನೋಡಿರಿ. ಇಲ್ಲ ಇಲ್ಲಿ ಇಲ್ಲಿ ಇಲ್ಲಾಗಿದಾವೆ. ಸೊ ಲೈನ್ ಎಲ್ಲ ನೋಡ್ಬೋದು ಎಷ್ಟೊಂದು ತೊಂಡೆಕಾಯಿಗಳು ಈ ಸತಿ ಆಗಿರೋವಂಥ. ಮೊನ್ನೆ ಮಳೆ ಬೇರೆ ಬಂತಲ್ಲ, ಸೊ ಗಿಡ ಚೆನ್ನಾಗಿ ಬೆಳ್ಕೊಂಡು. ಸೊ ಇದರಲ್ಲಿ ಮತ್ತು ಆ ಗಿಡದಲ್ಲಿ ಕೂಡ ಸಾಕಷ್ಟು ತೊಂಡೆಕಾಯಿಗಳಾಗಿದಾವೆ. ಅದ್ರ ಜೊತೆಗೆ ಏನೆಲ್ಲ ಹಾರ್ವೆಸ್ಟ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಇಲ್ಲಿ ನೋಡ್ರಿ ಹೊಸ ಹೂಗಳು, ನಮ್ಮ ಗಾರ್ಡನಲ್ಲಿ ಬಿಟ್ಟಿರೋಂಥ ಹೊಸ ಹುಟ್ಟು ಹೂಗಳು. ಇವು ಯಾವ ಹೂಗಳಂತ ಹೇಳಿ ಕಮೆಂಟ್ ಮಾಡಿರಿ. ಸೊ ಇದು ಹೂವೆಲ್ಲ ನೋಡಿದ್ರಲ್ಲ, ಸೊ ಸಾಕಷ್ಟು ಹೂಗಳು ಬಂದವೆ. ಇನ್ನು ಡ್ರ್ಯಾಗನ್ ಗಿಡದಲ್ಲಿ ಕೂಡ ಇನ್ನು ಎರಡು ಮೊಗ್ಗೆಗಳು, ಎಷ್ಟು ದೊಡ್ಡದಾಗಿದೆ. ಬರೀ ಹಾರ್ವೆಸ್ಟ್ ಮಾಡಮಂತೆ, ಯಾಕಂದ್ರೆ ಕತ್ಲಿನೂ ಆಗ್ಲಿಕ್ಕೆ ನನ್ನ ಮೊಬೈಲ್ ಬ್ಯಾಟ್ರಿನೂ ಇಲ್ಲ. ಹಾಗಾಗಿ ತೊಂಡೆಕಾಯಿಗಳು ಸ್ವಲ್ಪ ದಪ್ಪ ಆಗಿರೋದು ಮಾತ್ರ ತೆಗಿತೀನಿ. ಸಣ್ಣ ಸಣ್ಣನೂ ಸಾಕಷ್ಟು ಇದಾವೆ. ಸೊ ನೋಡ್ರಿ ಕೆಳಗಿರೋದು, ನಂಗೆ ಮೇಲಿಂದ ಅಷ್ಟೇ ನಲ್ಕ ಹೊಲ್ತು. ಸೊ ಅಲ್ಲಿ ಮೇಲೆ ರೀ ನನ್ನ ಮಗನ ಕಡೆಯಿಂದ ತೆಗೆಸ್ತೀನಿ. ಸೊ ಅಷ್ಟು ತೆಗೆದ ಮೇಲೆ ನಿಮ್ಗೆ ತೋರಿಸ್ತೀನಿ ಆ ಗಿಡದು ಮತ್ತು ಈ ಗಿಡದು ಎಷ್ಟಾಗಿದೆ ಅಂಥೇಳಿ. ಆಮೇಲೆ ಇಲ್ಲಿ ಆನಿಯನ್, ಇದು ನಾನು ಆನಿಯನ್ ಹಚ್ಚಿದ್ನಲ್ಲ, ಸೊ ಇದೂ ಅಷ್ಟೇ ನೋಡಿರಿ ಎಷ್ಟೆಲ್ಲ ಆನಿಯನ್ ಬಂದದ ಅಂಥೇಳಿ. ಇಲ್ಲಿ ಇಷ್ಟು ತೊಂಡೆಕಾಯಿ ಬಂದವ, ಇನ್ನೊಂದು ಚೂರು ಇದಾವೆ ಮೇಲಿಂದು, ಅವನಿನ್ನೂ ತೆಗೆದಿಲ್ಲ. ಆಮೇಲೆ ಇಲ್ಲಿ ನೋಡಿರಿ ಇದು ಮೇಲಿಂದ ತಪ್ಪಲ ಮಾತ್ರ ತೆಗಿಯಕತ್ತೀನಿ. ಈ ತಪ್ಪಲ ತೆಕ್ಕೊಂಡ್ವಿ ಅಂತಂದ್ರೆ ನಮಗೆ ನೆಕ್ಸ್ಟು ಮತ್ತೆ ಅದು ಬೆಳೀತದೆ. ಸೊ ಅಷ್ಟು ಹಾರ್ವೆಸ್ಟ್ ಮಾಡಿದ್ಮೇಲೆ ತೋರಿಸ್ತೀನಿ ಒಂದೇ ಸತಿಗೆ ನಿಮಗೆ. ಇಲ್ಲಿ ನೋಡಿರಿ ಇದು ಇದು ಕಿರಸಾಲಿ ಪಲ್ಯ ಮತ್ತು ರಾಜಗಿರಿ ಪಲ್ಯ ಎರಡೂ ಮಿಕ್ಸ್ ಅದ. ರಾಜಗಿರಿ ಸ್ವಲ್ಪ ಅದ ಮತ್ತು ಕಿರಸಾಲಿ ಪಲ್ಯ ಜಾಸ್ತಿ ಅದ ಇದರಲ್ಲಿ. ಸೊ ಇದು ನನಗಿವಾಗ ತರಕಾರಿ ಮಾಡೋಕ್ಕೆ ಜಸ್ಟ್ ಇವಾಗ ಸೋಸ್ಕೊಂಡು ತರಕಾರಿ ಬೇರೆ ಮಾಡಿಬಿಡ್ತೀನಿ ನಾನು. ಇದು ಇಷ್ಟು ಆನಿಯನ್ ಉಳ್ಳಾಗಡ್ಡಿದು ತಪ್ಪಲ ಮಾತ್ರ ತೆಕ್ಕೊಂಡಿನಿ. ಕಾಳೊಳಗೆ ಎದ್ರೊಳಗಡೆ ಹಾಕಿ ಮಾಡಿದರೆ ಚೆಂದಾಗುತ್ತೆ. ಆಮೇಲೆ ಇದಷ್ಟು ಮೆಂತೆ ಪಲ್ಯ ಆಗಿತ್ತು, ಅದಿಷ್ಟು ಮೆಂತೆ ಪಲ್ಯ ತೆಗ್ದಿನಿ. ಸೊ ಟೋಟಲಿ ಎಲ್ಲ ಸೇರಿ ಚಂದ ಬಂತು ಇವತ್ತಿನ ಹಾರ್ವೆಸ್ಟು. ಇನ್ನು ತರಕಾರಿ ಸ್ಟಾರ್ಟ್ ಆಗುತ್ತೆ, ಹಾಗಲ್ಕೇನು ಆಗ್ತಾ ಇದೆ ಒಂದು ಎರಡು ಒಂದು ಎರಡು. ಸೊ ನೋಡಮ್ಮಂತ ಆಮೇಲೆ ನಾನು ಸೋಸ್ಕೊಂಡು ಇದಾಗೊಂಡು ಇದನ್ನೆಲ್ಲ ತಂದು ತೊಳ್ಕೊಂಡು ಸೊ ಎಲ್ಲ ಮಾಡಿಕೊಂಡು ತಿರುಗಿ ನೋಡಿರಿ ನನ್ನ ತೊಂಡೆಕಾಯಿಗಳು ಇಲ್ಲಿ ಫ್ರೈ ಆಗ್ಲಿಕ್ಕತ್ತವ. ಸೊ ಫ್ರೈ ಮಾಡಿದ್ಮೇಲೆ ಕಮ್ಮಿನೇ ಕಾಣಿಸುತ್ತೆ ಅದು. ಆಮೇಲೆ ಇಲ್ಲಿ ನಾನು ಅದು ಕಿರಸಾಲಿ ಮತ್ತು ರಾಜಗಿರಿ ಪಲ್ಯ ಏನಿತ್ತಲ್ಲ ಅದು ಕೂಡ ಮಾಡ್ಕೊಂಡಿದ್ದೀನಿ. ಸೊ ಓಕೆ ಫ್ರೆಂಡ್ಸ್, ಬಾಯ್.